ಬೆಳಗ್ಗೆ ಒಂದು ಕಾಲ್ ಬಂತು ಒಬ್ಬ ಮುಸಲ್ಮಾನ ಬ್ರದರು ಫೋನ್ ಮಾಡಿ ಸರ್ ಪ್ರಶಾಂತ್ ಸಾಂಬರ್ಗೆ ವಿಚಾರದಲ್ಲಿ ತಾವು ಹಿಂದುತ್ವವಾದಿಯನ್ನು ಓಲೈಸ್ಕೊಂಡು ಮಾತಾಡಿದ್ವಿ ಅಂತ. ಅದಕ್ಕೆ ಉತ್ತರವನ್ನು ನಾನು ಇಲ್ಲಿ ಕೊಡ್ತೀನಿ. ನೋಡಿ, ಬಿ ಜೆ ಪಿ ಯಾವ ರೀತಿ ಭಾರತದಲ್ಲಿ ಕರ್ನಾಟಕದಲ್ಲಿ ಸಮಾಜದಲ್ಲಿ ಈ ಮುಸಲ್ಮಾನರನ್ನ ಕೆತ್ತಿ ಯಾವ ರೀತಿ ಶಾಂತಿ ಭಂಗ ಮಾಡ್ತಾ ಇದೆ ಅನ್ನೋದಕ್ಕೆ ಕಳೆದ 2019 2021 63 ವೈಲೆನ್ಸ್ ಪ್ರಕರಣಗಳು ದಾಖಲಾಗಿದೆ ಕರ್ನಾಟಕದಲ್ಲಿ. ಓಕೆ, ಅಂದರೆ ಸಮುದಾಯಗಳ ಮುಂದೆ ಬೆಕ್ಕಿ ಇಚ್ಚುವಂಥದ್ದು. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟೆಲ್ಲ ನಾವು ಇನ್ನು ಸಂವಿಧಾನ ಪ್ರಕಾರ ಸೆಕ್ಯುಲರ್ ವಿಚಾರದಲ್ಲಿ ಹಿಂದೂಗಳು ಒಂದೇ, ಮುಸಲ್ಮಾನರು ಒಂದೇ, ಕ್ರಿಶ್ಚಿಯನ್ಸು ಒಂದೇ, ಅನ್ಯ ಧರ್ಮದವರು ಒಂದೇ ಅಂತ ನಾವು ಓಲೈಸ್ಕೊಂಡು ಮಾತಾಡ್ತಾ ಇದ್ರೆ, HM ಬಾಬು ಅಂತ ಒಬ್ಬ ವ್ಯಕ್ತಿ ಮುಸಲ್ಮಾನ ದುಬೈಯಿಂದ ವಿಡಿಯೋ ಮಾಡಾಕ್ತಾನೆ ನಾನು ಜೈಲಲ್ಲಿದ್ದಾಗ. ಆ ವ್ಯಕ್ತಿ ಒಂದು ವಿಡಿಯೋ ಬಿಟ್ಟರೆ ನನಗೆ ವಿಧಾನಸೌಧದ ಮುಂದೆ ಒಂದು ದೊಡ್ಡ ಪ್ರೊಟೆಸ್ಟನ್ನೇ ಮಾಡಿದ್ರು ಕನ್ನಡ ಪರ ಸಂಘಟನೆಗಳು, ವಕೀಲರು, AP ರಂಗನಾಥ್ ಸಾಹೇಬರು, ಆಮೇಲೆ KRS ಪಕ್ಷದವರು ಸಾಕಷ್ಟು ಜನ ಸೇರಿದ್ರು. ನನಗೆ ಅದು ಯಾವುದೇ ವಿಡಿಯೋದಲ್ಲಿ ಒಬ್ಬ ಮುಸಲ್ಮಾನ ಕಾಣಿಸ್ಲಿಲ್ಲ. ಸೊ ಈಗ ಈಗ ಫೋನ್ ಮಾಡಿದಂಥ ಮುಸಲ್ಮಾನಿಗೆ ಕೇಳಿದಂಥ ಪ್ರಶ್ನೆನೋ ಆತ ಏನು ಕೇಳ್ದ ಅಂತಂದರೆ, ಸರ್ ಹಿಂದೂಗಳನ್ನು ನೀವು ಓಲೈಸ್ಕೊಂಡು ಮಾತಾಡ್ತೀರಂತ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, 2019 ಮಂಗಳೂರಲ್ಲಿ CNRC ಸಂಯಮದಲ್ಲಿ ಶೂಟೌಟ್ ಆಗುತ್ತೆ, 2 ಮುಸಲ್ಮಾನರು ಸಾಯ್ತಾರೆ. ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ವಿ ಟೌನ್ ಹಾಲಲ್ಲಿ ನಾವು. ಇಂಥ ಸಮಯದಲ್ಲಿ ಏನೋ ಸಾಮಾಜಿಕವಾಗಿ ಎಲ್ಲಾದರೂ ಈ ಒಂದು ಆಡಳಿತ ಪಕ್ಷ ಅಥವಾ BJP ಏನಾದರೂ ಸಮುದಾಯಗಳ ಮೇಲೆ ಟಾರ್ಗೆಟ್ ಮಾಡಿದಾಗ, ಒಡೆಯುವಂಥ ಕೆಲಸ ಮಾಡಿದಾಗ ಸಮುದಾಯಗಳ ಜೊತೆ ನಿಂತ್ಕೊಳ್ರೆ. ಆದರೆ ನಾನು ಜೈಲಲ್ಲಿದ್ದಾಗ ಒಂದು ದೊಡ್ಡ ಪ್ರೊಟೆಸ್ಟನ್ನು ಅಡ್ವೊಕೇಟುಗಳು, KRS ಪಕ್ಷದವರು, ಕನ್ನಡ ಪರ ಸಂಘಟನೆಗಳು, ಹಿರಿಯರು, ಕಿರಿಯರು, ಸ್ನೇಹಿತರು, ಹೆಣ್ಮಕ್ಳು ಮಾಡ್ತಾರೆ. ಆದರೆ ನಾನಲ್ಲಿ ಒಬ್ಬ ಮುಸಲ್ಮಾನ ನನ್ನ ಪರವಾಗಿ ಧ್ವನಿ ಎತ್ತದನ್ನು ನಾನು ನೋಡಿಲ್ಲ. ನನಗೇನು ಬೇಜಾರಿಲ್ಲ. ಬಟ್ ಒಂದಂತೂ ನಿಜ, ಎಲ್ಲಿವರೆಗೂ ನೀವು ಕಾಂಗ್ರೆಸ್ಸನ್ನು ನಂಬ್ಕೊಂಡು ಅವರ ಬಾಲ ಹಿಡ್ಕೊಂಡು ಹೋಗ್ತೀರಾ, ಅಲ್ಲಿವರೆಗೂ ನೀವು ಯಾರೂ ಕೂಡ ಈ ಒಂದು BJP ವಿರುದ್ಧದ ಷಡ್ಯಂತ್ರಕ್ಕೆ ಜೈಲ್ಶೀಲರಾಗೋದು ಸಾಧ್ಯನೇ ಇಲ್ಲ. ನೀವು ಎಲ್ಲಿವರೆಗೂ ನಿಮ್ಮ ಪರವಾಗಿ ಧ್ವನಿ ಎತ್ತೋರನ್ನ ಎಲ್ಲಿವರೆಗೂ ಮುಸಲ್ಮಾನ ಬಾಂಧವರು ಸಮುದಾಯ ಸಪೋರ್ಟ್ ಮಾಡಲು, ಅಲ್ಲಿವರೆಗೂ ಈ BJPಯನ್ನು ಹತ್ತಿಕ್ಕೋದು ತುಂಬ ಕಷ್ಟ ಅಂತ ಹೇಳುತ್ತಾ, ದಯಮಾಡಿ ನನಗೇನು ಬೇಜಾರಿಲ್ಲ ನೀವು ಬಂದಿಲ್ಲ ಅಂತ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವೇ ಕಾರಣ ಮಾಡ್ಕೊಂತ ಇದ್ದೀರಿ. HM ಬಾಬು ಅಂತ ಒಬ್ಬ ವ್ಯಕ್ತಿ ಮುಸಲ್ಮಾನ ದುಬೈಯಿಂದ ವಿಡಿಯೋ ಮಾಡಾಕ್ತಾನೆ ನಾನು ಜೈಲಲ್ಲಿದ್ದಾಗ.